ಆನೆ ಕಾರ್ಯಾಚರಣೆ ಮಾಡೋತ್ತಿಗೆ ಆನೆ ಬಂದು ಸಡನ್ ಆಗಿ ಮದ್ದದ ಆನೆ ಬಿದ್ದುಬಿಡ್ತು ಅರ್ಜುನನ ಮೇಲೆ. ಆವಾಗ ಅರ್ಜುನ ಅದ್ರ ಮೇಲೆ ಅಟ್ಯಾಕ್ ಮಾಡ್ತು. ಮತ್ತು ನಮ್ಮಲ್ಲಿ ಡಾಕ್ಟ್ರು ಅರೆಸ್ಟು ಇವರೆಲ್ಲ ಇದ್ರು ಅರ್ಜುನನ ಮೇಲೆ. ಅವ್ರಿಗೂ ತೊಂದರೆ ಇತ್ತು, ಮತ್ತು ಅರ್ಜುನನಿಗೆ ತೊಂದರೆ ಇತ್ತು. ಮತ್ತು ಅರ್ಜುನ ಬಿಟ್ಟಿಲ್ಲ, ಎಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಅದ್ರ ಜೊತೆ ಫೈಟ್ ಮಾಡ್ತು. ಆವಾಗ ನಮ್ಮ ಹುಡುಗರ್ನಿದ್ರು, ಅವ್ರಿಗೆ ನಮ್ಮ ಹುಡುಗನಿಗೆ ಸ್ವಲ್ಪ ಏಟಾಗಿದೆ. ಇನ್ನೇನು ಇದು ಫುಲ್ಲು ರ್ಯಾಶ್ ಆಗಿತ್ತು ಕಾಡಾನೆ. ಇದು ಇದ್ರು ಮಾವುತರು ಇದ್ದರು, ಮತ್ತು ನಮ್ಮ ಡಾಕ್ಟ್ರು ಇದ್ದರು. ಅದು ಒಂದೇ ಸಲ ಅಟ್ಯಾಕ್ ಮಾಡೋಕ್ಕೆ ಬಂದುಬಿಡ್ತಾನೆ. ಸುಮಾರು ಒಂದು ಮುಕ್ಕಾಲು ಗಂಟೆ ಅಷ್ಟು ಇದು ಕಾಡನ ಮೇಲೆ ಇಲ್ಲ ಯಾವುದಾಗಿತ್ತಿಲ್ಲ, ಅದು ಬಂದು ಸಡನ್ನೇ ಬಿದ್ದುಬಿಡ್ತಾನೆ. ಆಕಸ್ಮಿಕ ಇಲ್ಲ ಆಗಿತ್ತಿಲ್ಲ, ಆಕಸ್ಮಿಕವಾಗಿ ಬಂದು ಬಿದ್ದುಬಿಡ್ತಾನೆ ಮೇಲೆ. ಆವಾಗ ಏನು ಮಾಡೋಕ್ಕಾಗಿಲ್ಲ. ಅದು ಅದು ಆಕಸ್ಮಿಕವಾಗಿ ಕಾಡನಿಗೆ ಹೊಡೆದ ಏಟು, ಅದು ಸ್ವಲ್ಪ ಏಟಾಗಿದೆ ಅರ್ಜುನ ಕಾಲಿಗೆ. ಅದು ಬಿಟ್ಟರೆ ಇನ್ನು ಅದು ನೋವು, ಅದು ಸ್ವಲ್ಪ ನೋವಿಂದ ಹಿಂದೆ ಸ್ವಲ್ಪ ಸಿಗಿತ್ತು. ಹಂಗಾಗಿ ಅರ್ಜುನನಿಗೆ ಹೊಡೆಯೋಕ್ಕಾಗಿಲ್ಲ. ಅದಕ್ಕಿಂತ ಮುಂಚೆ ಪ್ರಶಾಂತ್ಗೆ ಏನೋ ಮಿಸ್ ಆಗಿ ಡಾಟ್ ಆಗಿತ್ತು, ಅದನ್ನು ಆರೈಕೆ ಮಾಡೋದಕ್ಕೆ ಅದು ನನಗೆ ಗೊತ್ತಿಲ್ಲ ಸರ್. ನಾವು ಇಲ್ಲಿ ಅರ್ಜುನನ ಜೊತೆ ಇದ್ದೋ, ನಮ್ಗೆ ಅದು ಗೊತ್ತಾಗಿಲ್ಲ ಕರೆಕ್ಟಾಗಿ. ಹೌದು, ಅರ್ಜುನನ ಮೇಲೆ ವಿನಿದ್ರು, ಅವರು ಎಳೆದು ಹೋಗಿದ್ರಂತೆ. ಮತ್ತೆ ಇನ್ನೊಬ್ಬ ಹುಡುಗ, ನಮ್ಮ ಹುಡುಗ ಬಂದು ಆನೆ ಮೇಲೆ ಕೂತ್ಕೊಂಡು ಫೈಟ್ ಮಾಡಿಸಿ ಅನಿಲ್ ಮತ್ತೆ ಇನ್ನೊಬ್ರು ಹರೀಶ್ ಅಂತ ಹೇಳಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.